ಒಂದು ಅಡಿ ಎತ್ತರದ ಪ್ರತಿಮೆ ದೇವರ ಹುಟ್ಟೂರಲ್ಲಿ ದೇವರ ಮೂರ್ತಿ ನಡೆದಾಡುವ ದೇವರು ಶಿವಕುಮಾರ ಶ್ರೀ ಪುಣ್ಯಸ್ಮರಣೆ ಶ್ರೀ ಪುಣ್ಯಸ್ಮರಣೆ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಂತ ಸಿದ್ಧಗಂಗಾ ಶ್ರೀಗಳು ಅಂದ್ರೆ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ ಎರಡನೇ ಪುಣ್ಯ ಸ್ಮರಣೆ ಇವತ್ತು ನಡೀತಾ ಇದೆ ಸಿದ್ಧಗಂಗಾ ಮಠದಲ್ಲಿ ದೇವರ ಪುಣ್ಯ ಸ್ಮರಣೆ ಹಬ್ಬ ನಡೀತಾ ಇದ್ದು ಗದ್ದುಗೆಗೆ ವಿಶೇಷ ಅಲಂಕಾರ ಪೂಜೆಯನ್ನು ಮಾಡಲಾಗಿದೆ ಬೆಳಗ್ಗೆ 11 ಕ್ಕೆ ಮಠದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯಲಿದ್ದು ಕೇಂದ್ರ ಸಚಿವರಾಗಿರುವಂತ ಪ್ರತಾಪ್ ಚಂದ್ರ ಅವರು ಹಾಗೆ ಬಿಎಸ್ವೈ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಇದೇ ದಿನ ಸಿದ್ಧಗಂಗೆಗೆ ಬರುವಂತ ಭಕ್ತರಿಗೆ ಅನ್ನಪ್ರಸಾದವನ್ನ ನೀಡಲಾಗ್ತಾ ಇದೆ ತ್ರಿವಿಧ ದಾಸೋಹಿ ಹುಟ್ಟೂರಲ್ಲಿ 111 ಅಡಿ ಪ್ರತಿಮೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ ಮಾಗಡಿ ತಾಲೂಕು ವೀರಾಪುರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಡಲಾಗಿದೆ ಒಟ್ಟು 17 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಗೆ ನೀಲ ನಕ್ಷೆ ರೂಪಿಸಿದ್ದು ಬಜೆಟ್ ನಲ್ಲಿ ಇದಕ್ಕಾಗಿ 25 ಕೋಟಿ ನೀಡಲಾಗಿದೆ ಶ್ರೀಗಳ ಭಾವಚಿತ್ರ ಒಳಗೊಂಡಂತ ಬೆಳ್ಳಿ ರಥಕ್ಕೆ ಚಾಲನೆ ನೀಡಲಾಯಿತು ರಥಕ್ಕೆ ಚಾಲನೆಯನ್ನ ನೀಡಿದ್ರು ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರುವಂತ ಸಿದ್ಧಲಿಂಗಾ ಶ್ರೀಗಳು ಹಳೆಯ ಮಠದ ಆವರಣದಿಂದ ವಸ್ತು ಪ್ರದರ್ಶನಾಲಯದವರೆಗೂ ಕೂಡ ರಥೋತ್ಸವ ಸಾಂಸ್ಕೃತಿಕ ತಂಡಗಳೊಂದಿಗೆ ಸಾಗ್ತಾ ಇದೆ ರಥ ಇದರಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ವಿಠಲ್ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಹಬ್ಬದ ಸಂಭ್ರಮ ಸಡಗರದ ರೀತಿ ಕಾಣಿಸ್ತಾ ಇರುವಂತದ್ದು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನೇನು ಕೆಲವು ಹೊತ್ತಿನಲ್ಲಿ ಆ ಫಂಕ್ಷನ್ ಕೂಡ ಆರಂಭವಾಗಿದೆ ಆಗುತ್ತೆ ಸೋ ಹೇಗಿದೆ ಈಗ ಸಿದ್ಧತೆಗಳು ವ್ಯವಸ್ಥೆಗಳು ನಿಜಕ್ಕೂ ಪ್ರತಿವೆ ಏನೋ ಈ ಒಂದು ಸಿದ್ಧಗಂಗಾ ಮಠದ ಆವರಣದಲ್ಲಿ ಇವತ್ತು ಹಬ್ಬದ ವಾತಾವರಣ ಅಂತಾನೆ ಹೇಳಬಹುದು ಯಾಕಂದ್ರೆ ಇವತ್ತು ನಡೆದಾಡೋ ದೇವರು ಸಿದ್ಧಗಂಗಾ ಶ್ರೀಗಳ ಒಂದು ಎರಡನೇ ಪುಣ್ಯ ಸ್ಮರಣೆ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಒಂದು ಮಠಕ್ಕೆ ಬರ್ತಿರತಕ್ಕಂತದ್ದು ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಒಂದು ವೇಳೆ ಕೋವಿಡ್ ಇಲ್ಲದೇನೆ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಒಂದು ಮಠದಲ್ಲಿ ಸುಮಾರು ಏನೋ 10 ರಿಂದ 15,000 ಜನ ಇರಬೇಕಾಗಿತ್ತು ಆದರೆ ಕೋವಿಡ್ ಇರೋದ್ರಿಂದ ಮಠದ ಆಡಳಿತ ಮಂಡಳಿಯು ಕೂಡ ಸಿಂಪಲ್ ಆಗಿ ಒಂದು ಕಾರ್ಯಕ್ರಮ ಮಾಡಿ ಮುಗಿಸಲು ಒಂದು ಮುಂದಾಗಿರೋದ್ರಿಂದ ಬರುವಂಥ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಇಳಿಮುಖ ಆಗಿದೆ ಅಂತ ಹೇಳ್ಬೋದು ಈಗ ನಾನು ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳ ಗದ್ದಿಗೆ ಮುಂದಿದ್ದೀನಿ ಈಗ ನಾನು ತೋರಿಸ್ತಾ ಹೋಗ್ತೀನಿ ಸಿದ್ಧಗಂಗಾ ಶ್ರೀಗಳ ಗದ್ದಿಗೆ ಹೇಗೆ ಒಂದು ಹೂವಿನ ಅಲಂಕಾರದಿಂದ ಒಂದು ಸಿದ್ಧತೆ ಆಗಿದೆ ಅಂತ ಈಗ ನೋಡ್ಬೋದು ಈಗ ಏನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಅದೇ ಒಂದು ಸಿದ್ಧಗಂಗಾ ಶ್ರೀಗಳ ಒಂದು ಗದ್ದಿಗೆ ಅದರ ಕೆಳಭಾಗದಲ್ಲಿ ಒಂದು ಏನೋ ಧ್ಯಾನ ಮಂದಿರವು ಕೂಡ ಒಂದು ಇರತಕ್ಕಂಥದ್ದು ಈಗಾಗಲೇ ಮಠದ ಮಕ್ಕಳಾಗಿರ್ಬೋದು ಮತ್ತು ಭಕ್ತರಾಗಿರ್ಬೋದು ಎಲ್ಲರೂ ಈಗಾಗಲೇ ಒಂದು ಶ್ರೀಗಳ ಗದ್ದಿಗೆಗೆ ಬಂದು ಅವರ ಏನೋ ಗದ್ದಿಗೆ ಆಶೀರ್ವಾದ ಅವರ ಒಂದು ಏನೋ ಅವರ ಗದ್ದಿಗೆಯನ್ನು ದರ್ಶನ ಮಾಡಿಕೊಂಡು ಈಗಾಗಲೇ ಹೋಗ್ತಾ ಇರತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಒಂದು ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಒಂದು ತುಮಕೂರಿನ ಒಂದು ಸಿದ್ಧಗಂಗಾ ಮಠದ ಒಂದು ಗದ್ದಿಗೆಗೆ ಬರ್ತಾ ಇರತಕ್ಕಂಥದ್ದು ಏನು ಸುಮಾರು ಮಧ್ಯಾಹ್ನ 11:30 ಅಥವಾ 12 ಗಂಟೆಗೆ ಸಿ ಎಂ ಆಗಮಿಸಲಿದ್ದಾರೆ ಮತ್ತು 11 ಗಂಟೆಗೆ ಕೇಂದ್ರ ಸಚಿವರಾದಕ್ಕಂಥ ಪ್ರತಾಪ ಚಂದ್ರ ಸಾರಂಗಿ ಆಗಿರ್ಬೋದು ಮತ್ತು ಡಿ ಸಿ ಎಂ ಅಶ್ವಥ್ ನಾರಾಯಣ ಮತ್ತು ಡಿ ಸಿ ಎಂ ಗೋವಿಂದ ಕಾರಜೋಳ ಸೇರಿದಂತೆ ಹಲವು ಮುಖಂಡರುಗಳು ರಾಜಕೀಯ ಗಣ್ಯಾತಿ ಗಣ್ಯರು ಇವತ್ತು ಬಂದು ಈ ಒಂದು ಸಭೆಗೆ ಪಾಲ್ಗೊಳ್ಳಲಿದ್ದಾರೆ ಏನು ಇವತ್ತು ಈ ಪುಣ್ಯ ಸ್ಮರಣೆ ನಡೆಯುತ್ತೆ ಈಗ ನೀವು ನೋಡ್ಬೋದು ನಾನು ಈಗ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಬಲಭಾಗಕ್ಕೆ ಪ್ಯಾನ್ ಮಾಡೋದಕ್ಕೆ ಹೇಳ್ತೀನಿ ಈಗ ಆಲ್ರೆಡಿ ಹಲಿಯನಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಸ್ಟೇಜ್ ಹಾಕಲಾಗಿದೆ ಅದು ಇನ್ನು ಸಿದ್ಧಗಂಗಾ ಮಠದ ಆವರಣದಲ್ಲೇ ಇರುವಂಥ ಸಂಸ್ಕೃತಿ ಏನು ಸಂಸ್ಕೃತ ಕಾಲೇಜಿನ ಮುಂಭಾಗದಲ್ಲಿ ಇರತಕ್ಕಂಥ ಒಂದು ಆ ಒಂದು ಸ್ಟೇಜ್ ಮೇಲೆ ಇವತ್ತು ಒಂದು ಹಾಕಿರ್ತಕ್ಕಂಥದ್ದು ಸ್ಟೇಜ್ನ ಅದೇ ಸ್ಟೇಜ್ನಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ನಂತರ ಏನು ಬರುವಂಥ ಗಣ್ಯರು ಅದೇ ಒಂದು ವೇದಿಕೆ ಮೇಲೆ ಬಂದು ಇವತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್